ಭಾವಶುದ್ಧಿ ಮುಖ್ಯ. ಭಾವಶುದ್ಧಿಯಿಂದ ಸ್ವಲ್ಪ ಹೊತ್ತು ಮಾಡಿದ ಪೂಜೆಯು ಯಾಂತ್ರಿಕವಾಗಿ ವರ್ಷಗಟ್ಟಲೇ ಮಾಡಿದ ಪೂಜೆಗಿಂತ ಮಿಗಿಲು ಎನ್ನುತ್ತಾ ಅಪ್ಪ ಸಾಧಕ ಭಕ್ತರು ಆಲೋಚಿಸಬೇಕಾದ ಹಲವಾರು ವಿಷಯಗಳನ್ನು ತಿಳಿಸಿದ್ದಾರೆ. ಒಂದೇ ಒಂದು ನಿಮಿಷ ಮನಸ್ಸನ್ನು ಅಚಲವಾಗಿ ನಿಲ್ಲಿಸಿ ಅಂತರ್ಧ್ಯಾನದಲ್ಲಿ ಲೀನವಾಗಿದ್ದೇ ಆದರೆ ಅದಕ್ಕೆ 30 ವರ್ಷಗಳ ಕಾಲ ಯಾಂತ್ರಿಕವಾಗಿ ಮಾಡಿದ ಸಾಧನೆಯು ಸಾಟಿಯಾಗದಿಲ್ಲ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಒಳಗಡೆನೇ ನೀವು ಹೋಗಕ್ಕೆ ಪ್ರಯತ್ನ ಪಡ್ರಿ. ನಮ್ಮನ್ನು ನಾವು ಮರಿಬೇಕು. ದೇಹಾಭಿಮಾನಗಳನ್ನು ಮರೆತು ಸ್ವಸ್ವರೂಪದಲ್ಲಿ ನಿಲ್ಲಲಿಕ್ಕೆ ಸ್ವಲ್ಪ ಹೊತ್ತು ಪ್ರಯತ್ನ ಪಟ್ಟರೂ ಸಾಕು, ಅದು ಸಾರ್ಥಕವಾದ ಪ್ರಯತ್ನ ಅಂತ. ಇಷ್ಟನ್ನು ಪ್ರಯತ್ನಿಸಲಿಕ್ಕೆ ಖಂಡಿತ ಎಲ್ಲರಿಂದಲೂ ಸಾಧ್ಯವಾಗುತ್ತೆ. ಆದರೆ ಎಲ್ಲರೂ ಆ ರೀತಿ ತಮ್ಮೊಳಗೆ ತಾವು ಹೋಗಕ್ಕೆ ಪ್ರಯತ್ನ ಪಡದೇ ಇಲ್ಲ. ಭಜನೆ ಮಾಡೋದು ಕೆಲವರಿಗೆ ಒಂದು ಮನರಂಜನೆಯಾಗಿ ಬಿಟ್ಟಿರುತ್ತೆ. ಭಜನೆ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ನಾನು, ಆದರೆ ನಾವು ಮುಂದುವರಿತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗಬೇಕು ತಾನೆ. ನಾವು ಅಹಂಕಾರ ಮಮಕಾರಗಳನ್ನು ಕಳ್ಕಂತ ಬರ್ತಿದ್ದೀವಿ ಅನ್ನೋದು ನಮಗೇ ಅರಿವಾಗಬೇಕು. ಅದಕ್ಕೆ ಭಜನೆಯ ಮೂಲಕ ನಮ್ಮ ವಾಸನಾತ್ರಯಗಳನ್ನೆಲ್ಲ ಕಳ್ಕಣದರ ಕಡೆಗೆ ನಾವು ಪ್ರಯತ್ನ ಪಡಬೇಕು ಮತ್ತು ಮನಸ್ಸನ್ನು ಶುಚಿಗೊಳಿಸ್ಕೋಬೇಕು. ಸದಾ ವಾಸನಾತ್ರಯಗಳಲ್ಲೇ ಮುಳುಗಿ ಹೋಗ್ತಕ್ಕಂಥ ಮನಸ್ಸನ್ನು ಸತ್ಕಾರ್ಯ ಮತ್ತು ಭಜನೆಯನ್ನು ಮಾಡದರ ಮೂಲಕ ನಾವು ಸನ್ಮಾರ್ಗಕ್ಕೆ ತರಬೇಕು. ಆದರೆ ಅಷ್ಟನ್ನೇ ಮುಂದುವರಿಸಿಕೊಂಡು ಹೋಗದಲ್ಲ, ಧ್ಯಾನವನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಭಜನೆ ಸತ್ಕಾರ್ಯ ಮುಂತಾದವನ್ನೆಲ್ಲ ಮಾಡಿದ ಪ್ರತಿಫಲ ಏನು ದೊರಿತು ಅನ್ನೋದನ್ನು ಧ್ಯಾನ ಮಾಡದರ ಮೂಲಕ ಕಂಡುಕೊಳ್ಳಬೇಕು. ನಿತ್ಯವೂ ಭಜನೆ ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಭಜನೆ ಮಾಡಿ ಆ ನಂತರ 5-10 ನಿಮಿಷನಾದರೂ ಮೌನವಾಗಿ ಆನಂದವಾಗಿ ಕುತ್ಕೋಬೇಕು. ಆ ಸಮಯದಲ್ಲಿ ನಾವು ನಮ್ಮ ಮನಸ್ಸನ್ನೇ ಗಮನಿಸ್ತಾ ಇರಬೇಕು. ಮನಸ್ಸಿನದು ಸುಮ್ಮನಿರುವ ಸ್ವಭಾವ ಅಲ್ಲ, ಆದರೆ ಅಂಥ ಮನಸ್ಸನ್ನು ಸುಮ್ಮನಿರಿಸಲು ಪ್ರಯತ್ನಿಸಬೇಕು. ಮನಸ್ಸು ಎಲ್ಲೂ ಹರಿದಾಡದೇ ಇರೋ ಹಾಗೆ ಪ್ರಯತ್ನಿಸ್ತಾ ಹೋಗಬೇಕು. ಆಮೇಲೊಂದು ದಿನ ಆ ಗುರುವಿನ ಕೃಪೆಯಿಂದಾಗಿ ಆ ಕಾರ್ಯ ಸಾಧಿಸುತ್ತೆ. ಇಂಥ ಪ್ರಯತ್ನಗಳನ್ನು ನಾವು ಮಾಡೋದಕ್ಕೆ ಬೇಕಾದ ಸ್ಫೂರ್ತಿ ಸಿಗದು ಆಶ್ರಮದಲ್ಲಿ, ಸತ್ಸಂಗದಲ್ಲಿ, ಮಹಾತ್ಮರ ಸನ್ನಿಧಿಯಲ್ಲಿ ಮತ್ತು ಭಜನೆಯನ್ನು ಮಾಡ್ತಾ ಹೋದಲ್ಲಿ. ಅಂಥ ಜಾಗಕ್ಕೆ ಹೋದಾಗ ಅಲ್ಲಿರೋವಷ್ಟು ಕಾಲ ಮಾತ್ರ ಆತ್ಮಜ್ಞಾನದ ಚಿಂತನೆಯಲ್ಲಿದ್ದು ಆಶ್ರಮದ ಹೊಸಲು ದಾಟಿ ಹೊರಗೆ ಹೋದ ತಕ್ಷಣ ಬದಲಾಗಿ ಬಿಟ್ಟರೆ ಏನೂ ಪ್ರಯೋಜನ ಇಲ್ಲ. ಎಂಥ ಸನ್ನಿವೇಶನೇ ಬರಲಿ, ನಾವು ಯಾವ ಸ್ಥಳದಲ್ಲೇ ಇರಲಿ, ನಮ್ಮ ಸುತ್ತ ಎಂಥ ಜನ ಸಮೂಹವೇ ಇರಲಿ, ನಾವು ನಮ್ಮ ಸ್ವಭಾವದಲ್ಲಿ ಬೆಳೆಸ್ಕೊಂಡಿರೋವಂಥ ಮಹಾತ್ಮರ ಮಾರ್ಗದರ್ಶನದ ಅಭ್ಯಾಸಗಳನ್ನು ಬಿಡಬಾರದು. ಅವರಿಂದ ದೊರೆತಂತಹ ಸತ್ಯನ ಎಂಥ ಸಂದರ್ಭದಲ್ಲೂ ಬಿಟ್ಟು ಕೊಡಬಾರದು, ಪಾಲನೆಯನ್ನ ಬಿಟ್ಟು ಬಿಡಬಾರದು. ಆಶ್ರಮದ ಒಳಗಿದ್ದಾಗ ಮಾತ್ರ ಭಕ್ತಿಭಾವದಿಂದ ಇದ್ದು ದೈವ ಸ್ಮರಣೆಯನ್ನು ಮಾಡ್ತಿರ್ತಾರೆ ಕೆಲವರು. ಹೊರಗಡೆ ಹೋದ ತಕ್ಷಣ ಬದಲಾಯಿಸಿ ಬಿಡ್ತಾರೆ. ಆದರೆ ಇನ್ನು ಕೆಲವರು ಆಶ್ರಮದಲ್ಲಿದ್ದರೂ ಕೂಡ ಅವರ ಮನಸ್ಸು ತಮ್ಮ ಊರಲ್ಲೇ ಅಲೆದಾಡ್ತಾ ಇರುತ್ತೆ. ಆ ರೀತಿ ಮಾಡಬಾರದು. ಎಲ್ಲೇ ಇದ್ರೂ ನಾವು ಒಂದೇ ರೀತಿ ಇರಬೇಕು. ಗುರುವಾಕ್ಯನ ನೀವು ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಳದಲ್ಲೂ ಪಾಲಿಸಬೇಕು. ಆಗಲೇ ಜೀವನದಲ್ಲಿ ಪರಿಶುದ್ಧತೆ ಮೂಡದು. ಪರಿಶುದ್ಧತೆ ಅಂದರೆ ಸ್ನಾನ ಮಾಡಿ ಇಸ್ತ್ರಿ ಬಟ್ಟೆಗಳನ್ನು ಹಾಕೋಣದಲ್ಲ, ಅದೆಲ್ಲ ದೇಹದ ಶುಚಿತ್ವ ಅಷ್ಟೇ. ಮನಸ್ಸಿನಲ್ಲಿ ಅಸಹ್ಯವಾದ ದ್ವೇಷ, ಅಸೂಯೆ, ಆಸೆಗಳು, ಮೋಸ, ಕಲ್ಪನೆಗಳನ್ನೆಲ್ಲ ಇಟ್ಕೊಂಡು ಮನಸ್ಸನ್ನು ಹೊಲಸೆಬ್ಬಿಸಿಕೊಂಡು ಹೊರಗಡೆ ದೇಹನ ಬಂಗಾರದಂಗೆ ಸಿಂಗಾರ ಮಾಡ್ಕೊಂಡ್ರೆ ಏನು ಬಂತು? ಅಂದರೆ ಸ್ನಾನ ಮಾಡಬಾರದು, ಶುಚಿಯಾಗಿರಬಾರದು ಅಂತ ನಾನೇನು ಹೇಳ್ತಿಲ್ಲ. ಮನಸ್ಸು ಶುಚಿಯಾಗಿದ್ರೆ ಜೀವನದಲ್ಲಿ ಸಾರ್ಥಕತೆ ಮೂಡುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ನಾವು ಜೀವನ ಮಾಡ್ತಿರದೆ ಪಾವನರಾಗದಿಕ್ಕೆ ಅನ್ನೋವಷ್ಟು ಹಂಬಲ ನಿಮ್ಮಲ್ಲಿ ಉದಯವಾಗಬೇಕು. ಆ ದೇವರಲ್ಲಿ ಬೇಡ್ಕೊಂಡ್ರು ಅದನ್ನೇ ಬೇಡ್ಕೋಬೇಕು. ಅದೊಂದನ್ನೇ ನೀವು ಕೇಳ್ಕಂತಾ ಇದ್ರೆ ಉಳಿದಂತೆ ರಕ್ಷಣೆ ಮಾಡೋದನ್ನೆಲ್ಲ ಆ ದೇವರು ನೋಡ್ಕಂತಾನೆ. ಆದ್ದರಿಂದಲೇ ಆಶ್ರಮಕ್ಕೆ, ಗುರು ಸನ್ನಿಧಿಗೆ ಹೋದಾಗ ಮನಸ್ಸಿನ ತುಂಬ ಬರೇ ಆಸೆ ಆಕಾಂಕ್ಷೆಗಳನ್ನೇ ಇಟ್ಕೊಂಡು ಹೋಗಬಾರದು. ಅಲ್ಲಿ ಹೋದಾಗ ಗುರುವೇ ನನ್ನ ಜನ್ಮನ ಪಾವನ ಮಾಡಪ್ಪ ಅಂತ ಕೇಳ್ಕೋಬೇಕು. ಯಾಕಂದ್ರೆ ಜೀವನದಲ್ಲಿ ತೊಂದರೆಗಳು ಇದ್ದುದೇನೆ. ಈ ಜಗತ್ತಿನಾಗೆ ಯಾರಾದರೂ ಹೇಳ್ತಾರಾ
ನಾನು ಸಂಪೂರ್ಣ ಸುಖಿ, ನನಗೇನು ಕೊರತೆನೇ ಇಲ್ಲ, ನನ್ನ ಜೀವನದಲ್ಲಿ ಯಾವ ನ್ಯೂನ್ಯತೆಗಳೂ ಇಲ್ಲ ಅಂತ. ಸಾಧ್ಯವೇ ಇಲ್ಲ, ಎಲ್ಲಾದರೂ ಒಂದಲ್ಲ ಒಂದು ತಾಪತ್ರಯಗಳು ಇದ್ದೇ ಇರ್ತಾವೆ. ದುಡ್ಡಿನ ವಿಷಯಕ್ಕೋ ಮಕ್ಕಳು ಮರಿ ವಿಷಯಕ್ಕೋ ಶಾಂತಿ ನೆಮ್ಮದಿ ಇಲ್ದಂಗಿರೋದೋ, ರೋಗಗಳಿರೋದೋ, ಏನಾದರೂ ಒಂದು ತೊಂದರೆ ಮನುಷ್ಯನಿಗಿದ್ದೇ ಇರುತ್ತೆ. ಕೆಲವರಿಗಂತೂ ಯಾವುದರಲ್ಲಿ ಹುಡುಕಿದ್ರೂ ಸುಖ ಸಿಗದಿಲ್ಲ. ಸುಖ ಹೆಂಗೆ ಸಿಗುತ್ತೆ? ಊಟ ಮಾಡಿದರೆ ಸುಖನೇ, ದುಡ್ಡು ಕಾಸು ಸಿಕ್ಕಿದ್ರೆ ಶಾಂತಿ ಸಿಗುತ್ತೆಯೇ? ಸಿಗದಿಲ್ಲ. ಆಸೆಗಳನ್ನು ಇಟ್ಕೊಂಡಂಗೆಲ್ಲ ಸುಖ ಅನ್ನೋದು ದೂರನೇ ಉಳಿಯುತ್ತೆ. ಆ ಆಸೆಗಳು ಹುಟ್ಕೊಳಕ್ಕೆ ಕಾರಣ ಹೊರಗಿನ ಪ್ರಪಂಚ. ಕಣ್ಣನ್ನು ಸೆಳೆಯುವಂತಹ ದೃಶ್ಯಗಳೇ ಅಲ್ಲಿರೋದು. ಸರ್ನ ತಿಂದು ಬಿಡಬೇಕು ಅಂತ ನಾಲಿಗೆ ಬಯಸೋ ಅಂತಹ ತಿನಿಸುಗಳೇ ಅಲ್ಲಿರೋದು. ನೋಡಿದ ಕಡೆಗೆಲ್ಲ, ಕೇಳೋ ಮಾತುಗಳೆಲ್ಲ, ಹೆಜ್ಜೆ ಇಟ್ಟ ಕಡೆಗೆಲ್ಲ ಆಮಿಷಗಳೇ ಇರದಲ್ಲಿ. ಮನಸ್ಸನ್ನು ಹೊಲಸು ಮಾಡಿ ನಮ್ಮನ್ನು ಹಾಳು ಮಾಡುವಂತಹ ಪರಿಸ್ಥಿತಿಗಳೇ ಈ ಜಗತ್ತಿನ ತುಂಬೆಲ್ಲ ತುಂಬಿಕೊಂಡು ಬಿಟ್ಟೈತೆ. ಅವು ಕಣ್ಣಿಗೆ ಬಿದ್ದಂಗೆಲ್ಲ ಆಸೆ ಚಪಲ ದ್ವೇಷ ಕೋಪ ಅಸೂಯೆಗಳು ಮನಸ್ಸಿಗೆ ಮೂಡ್ತಾನೇ ಇರ್ತಾವೆ. ಆಗ ಮನಸ್ಸು ಹೊಲಸಾಗ್ತಾನೇ ಇರುತ್ತೆ. ಅದಕ್ಕೆ ಅವುಗಳ ಕಡೆಗೆ ಆಸಕ್ತಿನೇ ತೋರಿಸ್ಕೋಬಾರದು. ಯಾರು ಹೆಂಗನ ಮಾಡ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ನಿಮ್ಮ ಕುಟುಂಬದೊಳಗಿನ ನಿಮ್ಮ ಕರ್ತವ್ಯ ಏನಾಯ್ತೋ ಅದನ್ನು ಮಾಡ್ಕೊಂಡು ಪರಮಾತ್ಮನ ಸ್ಮರಣೆ ಮಾಡ್ಕೊಂಡು, ಭಗವಂತ ನೀನೊಬ್ನೇ ಬೇಕಪ್ಪ, ನನ್ನನ್ನು ಉದ್ಧರಿಸಪ್ಪ, ನನ್ನ ಜನ್ಮನ ಸಾರ್ಥಕ ಮಾಡಪ್ಪ ಅಂತ ಕೇಳ್ಕೊಂಡು ಅದಕ್ಕೆ ಸರಿಯಾಗಿ ಬದುಕ್ತಾ ಇತ್ಕೊಂಡೋಗಬೇಕು. ಅಂತ್ಯದಲ್ಲಿ ನಿನ್ನ ಚರಣಗಳನ್ನೇ ಸೇರಿಸಿಕೊಳ್ಳಪ್ಪ ಅನ್ನೋದೊಂದೇ ವಾಕ್ಯ, ಒಂದೇ ಸೊಲ್ಲು, ಒಂದೇ ಕೂಗು ನಿಮ್ಮಲ್ಲಿ ಉಂಟಾಗೋ ಸ್ಥಿತಿಗೆ ನೀವು ಹೋಗಬೇಕು. ಅದನ್ನು ಬಿಟ್ಟು ಇನ್ನೊಂದನ್ನೇನಾದರೂ ಬಯಸಿದರೆ ಅವರ ಪಾಲಿಗೆ ಅವನು ಎಂದೆಂದಿಗೂ ಗೋಚರನೇ ಆಗಲ್ಲ. ಅವನೊಬ್ಬನನ್ನೇ ಬೇಡ್ಕಂತಿದ್ರೆ ಮಿಕ್ಕದ್ದೆಲ್ಲ ಸಿಗುತ್ತೆ. ಆದ್ದರಿಂದ ನಮ್ಮ ಎಲ್ಲ ಆಸೆ ಚೈತನ್ಯ ಹಂಬಲ ಎಲ್ಲಾನು ಶಕ್ತಿ ಮೀರಿ ಅವನ ಕಡೆಗೆ ಹೋಗದಿಕ್ಕೇನೆ ವಿನಿಯೋಗಿಸಬೇಕು. ಇದು ಸಾಧ್ಯವಾಗಬೇಕಾದ್ರೆ ನಮ್ಮದು ಯಾವ ಆರಾಧ್ಯ ದೈವ ಅಥವಾ ಗುರು ಯಾವುದು ಇರುತ್ತೋ ಅದರ ಕಡೆಗೇ ನಮ್ಮ ಗಮನ ಇರಬೇಕು. ಏನನ್ನ ತೋಡಿಕೊಂಡ್ರೂ ಅದರ ಜೊತೆಗೇ ತೋಡ್ಕಬೇಕು. ಸಾಕಾಗಿ ಗೋಳಾಡಿ ತಲೆ ಚಚ್ಕಬೇಕೆನ್ನಿಸಿದ್ರೂ ಅದಕ್ಕೆ ಚಚ್ಕಬೇಕು. ಹಿಂಗೆ ಎಲ್ಲದಕ್ಕೂ ಅದೇ ಆಧಾರವಾಗಿರಬೇಕು. ಅವಾಗ ಆ ಪರಮಾತ್ಮನಿಗೆ ಬಹಳ ಸಂತೋಷ ಆಗಿಬಿಡುತ್ತೆ. ಆಗ್ಲಿ ಬಿಡಪ್ಪ, ನೀನು ಧನ್ಯ ತಥಾಸ್ತು ಅಂತಾನೆ. ಅದಕ್ಕೇನೆ ಮನಸ್ಸನ್ನ ಹರಿದಾಡಕ್ಕೆ ಬಿಡಬಾರದು. ಮನಸ್ಸಿನ ಒಳಗೋದ್ರೇನೆ ಅದು ಏನು ಅನ್ನೋದು ಗೊತ್ತಾಗದು. ನಾವು ಬದುಕಿರದನ್ನ ಉಸಿರಾಡೋದನ್ನ ಬರೇ ನಾಶವಾಗದಿಕ್ಕೆ ಸುಖ ಭೋಗಗಳನ್ನ ಹೊಂದದಿಕ್ಕೆ ಉಪಯೋಗಿಸಿ ಅನ್ಯಾಯವಾಗಿ ಜನ್ಮನೆ ಹಾಳು ಮಾಡ್ಕಂತಾ ಇದ್ದೀವಿ. ಉಸಿರಾಟದ ಜೊತೆಗೆ ಸತತವಾಗಿ ಭಗವತ್ ನಾಮ ಸ್ಮರಣೆಯನ್ನೂ ಮಾಡ್ತಿರಬೇಕು. ನಾಮವನ್ನ ನೆನೆಯದಲೇ ಒಂದು ಉಸಿರನ್ನ ತೆಗೆದುಕೊಂಡ್ವಿ ಅಂದ್ರೆ ಅಷ್ಟರ ಮಟ್ಟಿಗೆ ಈ ದೇಹ ಬದುಕಿರದು ವ್ಯರ್ಥವಾಗಿ ಹೋಯಿತು ಅಂತ ಅರ್ಥ. ಆದರೆ ಮನುಷ್ಯ ಉಸಿರಿನ ಕಡೆಗೆ ಗಮನಾನೇ ಕೊಡದಿಲ್ವಲ್ಲ. ಹಂಗೆ ಗಮನ ಕೊಡದಲೇನೆ ಜೀವನದಲ್ಲಿ ಅನೇಕ ವರ್ಷಗಳನ್ನು ಕಳೆದು ಬಿಡ್ತಾನೆ. ಅವನಿಗೆ ಯಾವಾಗಲೂ ದೇಹದ ಕಡೆಗೆ ಗಮನಾನೇ ಹೊರತು ಉಸಿರಿನ ಕಡೆಗೆ ಗಮನಾನೇ ಇಲ್ಲ. ಒಂದೊಂದು ಉಸಿರಿನ ಜೊತೆಗೂ ಶಿವ ಅಂತ ಅವನ ಸ್ಮರಣೆ ಮಾಡ್ತಿರಬೇಕು. ಹೆಜ್ಜೆ ಹೆಜ್ಜೆಗೂ ಉಸಿರು ಉಸಿರಿಗೂ ಅವನನ್ನ ನೆನೆಸ್ಕೋಬೇಕು. ಹಿಂಗೆ ಮಾಡ್ತಾ 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 ಹೋದಾಗ ಅವನ್ ಯಾಕೆ ಪ್ರತ್ಯಕ್ಷ ಆಗಲ್ಲ? ಒಂದು ಮಟ್ಟವನ್ನು ತಲುಪುವವರೆಗೂ ನಾವು ಆ ರೀತಿಯ ಪ್ರಯತ್ನನ ಗಮನ ಕೊಟ್ಟು ಮಾಡ್ತಾ ಹೋಗಬೇಕು. ಊಟ ಮಾಡುವಾಗ್ಲೂ ನಡೆಯುವಾಗ್ಲೂ ಯಾವಾಗ್ಲೂ ಆ ಪ್ರಯತ್ನನ ಕೈ ಬಿಡಬಾರದು. ಒಂದು ಮಟ್ಟ ತಲುಪುವವರೆಗೂ ಆ ಪ್ರಯತ್ನನ ಗಮನಿಸ್ತಾ ಇರಬೇಕು. ಆಮೇಲೆ ಗಮನಿಸದೇನೂ ಬೇಕಾಗಿಲ್ಲ, ನಾವೇ ಅದಾಗಿ ಬಿಟ್ಟಿರ್ತೀವಿ. ಹಂಗಾಗ್ಲಿಕ್ಕೆ ಪ್ರಯತ್ನ ಮಾಡಲೇಬೇಕು. ಜೀವನದಲ್ಲಿ ಅಳಿದು ಹೋಗೋ ಅಂತಹ ವಸ್ತುಗಳಿಗಾಗಿ ಸಂಬಂಧಗಳಿಗಾಗಿ ಪ್ರಯತ್ನ ಮಾಡ್ತೀವಿ ಹೊರತು ಪರಮಾರ್ಥಕ್ಕಾಗಿ ಮಾಡೋದಿಲ್ಲ. ಪ್ರಾಪಂಚಿಕದಕ್ಕೆ ಮಾಡೋ ಪ್ರಯತ್ನದ ಅರ್ಧದಷ್ಟನಾದರೂ ಪರಮಾರ್ಥಕ್ಕಾಗಿ ಮಾಡೋದಿಲ್ಲ. ಬರೇ ಸಂಸಾರದ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡದು. ಬದುಕದಿಕ್ಕಾಗಿ ಅಷ್ಟೊಂದು ಪ್ರಯತ್ನ ಮಾಡೋ ಅಗತ್ಯ ಇದೆಯೇ ಅನ್ನೋದನ್ನ ಮೊದಲು ಯೋಚಿಸಬೇಕು. ಅಷ್ಟು ಪ್ರಯತ್ನ ಮಾಡದೇ ಇರೋರು ಸಹ ಇವರಷ್ಟೇ ಆರೋಗ್ಯ ಆಯುಷ್ಯ ಎಲ್ಲಾನು ಪಡ್ಕೊಂಡಿರ್ತಾರೆ. ಬರೇ ಜೀವನಕ್ಕಾಗಿ ಬದುಕದಿಕ್ಕಾಗಿ ಈ ಶರೀರನ ಮೀಸಲಾಗಿಟ್ರೆ ಹೆಂಗೆ? ನಾವು ಬಂದಿರೋದು ಅದಕ್ಕಾಗಿನೇ.
ಆ ದೇವರು ನಮ್ಮನ್ನು ಇಲ್ಲಿಗೆ ಕಳಿಸಿಕೊಟ್ಟಿರೋದು ಬರೇ ಅಷ್ಟಕ್ಕಾಗಿನೇ ಅಲ್ಲ. ಸಂಪಾದನೆ ಮಾಡಿ ಬೇಕಾದನ್ನೆಲ್ಲ ಕೊಂಡುಕೊಂಡ ಮಾತ್ರಕ್ಕೆ ಯಾರು ಸುಖವನ್ನ ಆನಂದವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಹತ್ರ ಎಲ್ಲ ವೈಭವ ಅಂತಸ್ತು ಇದೆ ಅನ್ನೋರಷ್ಟು ದುಃಖ ಪಡೋರು ಯಾರೂ ಇಲ್ಲ. ಅವರಿಗಿಂತ ತಿರಿದು ತಿನ್ನೋರು ಎಷ್ಟು ಆರಾಮಾಗಿ ಇರ್ತಾರೆ. ಸಿರಿವಂತರಿಗೆ ಒಂದಲ್ಲ ಒಂದು ದುಃಖ ಬಾಧಿಸ್ತಾನೆ ಇರ್ತತೆ. ಅವರಿಗೆ ಆ ಐಶ್ವರ್ಯದಿಂದ ಅನೇಕ ಬಾಧೆಗಳು ಎದುರಾಗ್ತಾನೆ ಇರ್ತತೆ. ಅಂಥ ಐಶ್ವರ್ಯವೂ ಬೇಡ, ಅದರ ಕಾಟನೂ ಬೇಡ ಅಂದ್ಕೊಂಡು ಪರಮಾತ್ಮನ ಕಡೆಗೋಗಕ್ಕೇನೆ ಆದಷ್ಟು ಪ್ರಯತ್ನ ಪಡ್ತಾ ಹೋಗ್ಬೇಕು. ತನ್ಮನ, ಮನೋನ್ಮನ ಮತ್ತು ಉನ್ಮನ ಸ್ಥಿತಿ. ಭಕ್ತ ಮೂರು ಬಗೆಯ ಸ್ಥಿತಿಗಳನ್ನು ಹೊಂದಲಿಕ್ಕೆ ಪ್ರಯತ್ನ ಪಡ್ತಾ ಹೋಗ್ಬೇಕು. ಅವು ಯಾವುವು ಅಂದ್ರೆ ತನ್ಮನ, ಮನೋನ್ಮನ ಮತ್ತು ಉನ್ಮನ ಅಂತ. ಚಂಚಲವಾದ ಮನಸ್ಸಿರೋರು ತನ್ಮನ ಸ್ಥಿತಿಗೆ ಬರಬೇಕು ಅಂದ್ರೆ ಭಗವಂತನ ಸ್ಮರಣೆಯಲ್ಲಿ ತನ್ಮಯವಾಗುವಂತಹ ಅಭ್ಯಾಸಗಳನ್ನು ಬೆಳೆಸ್ಕಂತಾ ಹೋಗಬೇಕು. ಅದಕ್ಕೆ ಭಕ್ತಿ, ಶ್ರದ್ಧೆ, ವಿನಯಗಳನ್ನ ರೂಢಿಸ್ಕಬೇಕು. ತನ್ಮನ ಸ್ಥಿತಿಗೋದಾಗ ಭಕ್ತನಲ್ಲಿ ಇವೆಲ್ಲ ಗುಣಗಳು ಅಭ್ಯಾಸವಾಗಿ ಬಿಟ್ಟಿರ್ತಾವೆ. ಚಂಚಲ ಮನದವನು ಪ್ರಯತ್ನ ಪಟ್ಟು ಸಾಧನೆ ಮಾಡಿ ತನ್ಮನ ಸ್ಥಿತಿಗೆ ಏರಬೇಕು. ತನ್ಮನ ಸ್ಥಿತಿಯವನು ಮನೋನ್ಮನ ಸ್ಥಿತಿಗೋಗಾಕೆ ಪ್ರಯತ್ನಿಸಬೇಕು. ಈ ಮನೋನ್ಮನ ಅವಸ್ಥೆ ಯಾವಾಗ ಬರುತ್ತೆ ಅಂದ್ರೆ ಎಲ್ಲವನ್ನು ತ್ಯಜಿಸಿ ಪರಮಾತ್ಮ ಒಬ್ನೇ ಬೇಕು ಅನ್ನಿಸುವಾಗ ಬರುತ್ತೆ. ಆ ಸ್ಥಿತಿಯಾಗಿರೋನಿಗೆ ಯಾವ ಆಸೆ ಆಕಾಂಕ್ಷೆಗಳು ಇರಲ್ಲ. ಹೊಟ್ಟೆಗಿಷ್ಟು ಊಟ ಸಿಕ್ಕಿದ್ರೆ ಸಾಕು, ಅವನ ಮಿಕ್ಕೆಲ್ಲ ತುಡಿತವು ಪರಮಾತ್ಮನ ಕಡೆಗೋಗದಿಕ್ಕೇನೇ ಇರುತ್ತೆ. ಮನೋನ್ಮನ ಸ್ಥಿತಿಯಾಗಿರೋನು ಉನ್ಮನ ಸ್ಥಿತಿಗೋಗಾಕೆ ಕಾತುರನಾಗಿ ಪ್ರಯತ್ನಿಸ್ತಿರಬೇಕು. ಸಾಧಕ ತನ್ನ ಸ್ವಸ್ವರೂಪಕ್ಕೋದಾಗ ಅವನ ಮನಸ್ಸು ಉನ್ಮನವಾಗಿರುತ್ತೆ. ಆ ಪರಮಾತ್ಮನೇ ಅದಾಗಿರುತ್ತೆ. ಆ ಪರಮಾತ್ಮನ ಧ್ಯಾನದಿಂದ, ಸಂಗದಿಂದ ಮನಸ್ಸು ಉನ್ನತವಾದ ಸ್ಥಿತಿಗೆ ಇರುತ್ತೆ. ಉನ್ನತ ಅಂದ್ರೆ ಅತಿಶಯವಾದ ಅಂತ ಅರ್ಥ. ಅಂದ್ರೆ ಅತಿಶಯವಾದಂತಹ ಆತ್ಮವೇ ತಾನಾಗೋ ಅಂತಹ ಸ್ಥಿತಿಗೆ ಮನಸ್ಸು ಹೋಗುತ್ತೆ. ಆತ್ಮನನ್ನ ಕೂಡಿದಾಗ, ಅದನ್ನು ತಿಳ್ಕೊಂಡಾಗ ಆ ಸಾಧಕನ ಮನಸ್ಸು ಉನ್ಮನವಾಗುತ್ತೆ. ಕ್ಷಣಕಾಲ ಉನ್ನತವಾದ ಸ್ಥಿತಿನಾಗಿದ್ದು ನಂತರ ಬೇಗನೆ ಪ್ರಪಂಚದ ಆಕರ್ಷಣೆಗೆ ಬಲಿಯಾಗಿ ಬಿಡಬಾರದು. ಅದೇ ಅವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಿರಬೇಕು. ಸುಮ್ಮನೆ ಪ್ರಯತ್ನ ಮಾಡ್ತಾ ಹೋಗಬೇಕು. ಆಗ ಆ ಪರಮಾತ್ಮ ಅಲ್ಲೇ ಇತ್ಕೊಂಡು ಕೃಪೆ ಮಾಡಿದಾಗ ಆ ಸ್ಥಿತಿಗಳು ಸಾಧಿಸ್ತವೆ. ನನ್ನ ಕಡೆಗೆ ಯಾರು ಬರ್ತಾರೋ ಅವರಿಗೆ ಶಾಂತಿಯನ್ನು ಕೊಡ್ತೀನಿ ಅಂತಾನೆ ಶಿವ. ಆಧ್ಯಾತ್ಮಿಕರ ಸಾತ್ವಿಕತೆಯು ಅವರ ಸುತ್ತ ಇರುವವರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಅವರ ಮನಸ್ಸಿನ ಶಾಂತ ಸ್ಥಿತಿ ನಮಗೂ ಬೇಕಾದರೆ ನಾವೇನು ಮಾಡಬೇಕು ಎಂಬ ಬಗ್ಗೆ ಅಪ್ಪಾಜಿಯವರು ಈ ರೀತಿ ತಿಳಿಸಿದ್ದಾರೆ. ಪರಮಾರ್ಥದ ಹಾದಿಯನ್ನ ಕುಟುಂಬದಲ್ಲಿ ಒಬ್ಬರು ಅಥವಾ ವ್ಯವಹಾರದ ಸ್ಥಳದಲ್ಲಿ ಒಬ್ಬರು ಅನುಸರಿಸ್ತಾ ಇದ್ರೆ ಅದು ಇನ್ನಿತರರ ಮೇಲೂ ಪರಿಣಾಮ ಬೀರುತ್ತೆ. ಸಹವಾಸದಿಂದ ಒಳ್ಳೆಯದನ್ನು ಅಥವಾ ದೋಷಗಳನ್ನು ಎರಡನ್ನೂ ಕಲಿಬೋದು. ಪ್ರಾಪಂಚಿಕ ಅಭಿಲಾಷೆಗಳ ಕಡೆಗೆ ಆಸಕ್ತಿ ಇರೋರ ಜೊತೆಗೆ ಸೇರ್ತಾ ಇದ್ರೆ ನೀವು ಅವುಗಳ ಕಡೆಗೆ ಆಸಕ್ತಿ ತೋರಿಸಕ್ಕೆ ಶುರು ಮಾಡಿ ಬಿಡ್ತೀರ. ನೀವು ಅದೇ ಆಗಿ ಬಿಡ್ತೀರ. ಅದೇ ಆಧ್ಯಾತ್ಮಿಕ ವ್ಯಕ್ತಿಗಳ ಸಂಗ ಮಾಡ್ತಾ ಇದ್ರೆ ನಿಮ್ಮಲ್ಲೂ ಸದ್ಭಾವನೆಗಳು ಉದಯವಾಗ್ತವೆ, ಭಕ್ತಿ ಶ್ರದ್ಧೆ ಮೂಡುತ್ತೆ. ಆಧ್ಯಾತ್ಮಿಕರು ಎಂಥ ಸ್ಥಳದಲ್ಲೂ, ಅದು ಆಫೀಸೇ ಆಗಿರಲಿ ಅಂಗಡಿನೇ ಇರಲಿ, ಅವರು ಪರಮಾತ್ಮನ ಕಡೆಗೆ ಮನಸ್ಸು ಕೊಟ್ಟಿರ್ತಾರೆ. ಅಲ್ಲಿನ ಜಂಜಾಟಗಳ ಮಧ್ಯೇನೂ ಅವರು ಹೃದಯ ಪರಮಾತ್ಮನೆಡೆಗೆ ಅವರನ್ನ ಸೆಳೆತಿರುತ್ತೆ. ಇಂಥ ಶಕ್ತಿ ಎಲ್ಲರಲ್ಲೂ ಇರಲ್ಲ, ಯಾರೋ ಕೆಲವರಲ್ಲಿ ಮಾತ್ರ ಇರುತ್ತೆ. ಅವರ ಜೊತೆ ಸಂಪರ್ಕದಲ್ಲಿರೋವರಿಗೆ ಯಾರಿಗಾದರೂ ಈ ಸಂಸಾರದ ಕಷ್ಟ ಬೇಗೆ ಎಲ್ಲ ಅನುಭವಿಸಿ ಸಾಕಾಗಿದ್ರೆ ಅವಾಗ ಅವರೂ ಈ ದಾರಿ ಹಿಡಿತಾರೆ. ಆದ್ದರಿಂದ ಎಲ್ಲೇ ಇರಲಿ, ಮನೆಯಲ್ಲಾಗಲಿ, ಕೆಲಸ ಮಾಡೋ ಸ್ಥಳದಲ್ಲೇ ಆಗಲಿ, ನಾಮಸ್ಮರಣೆ ಮಾಡ್ತಿರಬೇಕು. ಮನಸ್ಸಿನಲ್ಲಿ ಆಸೆಗಳನ್ನು ಕಡಿಮೆ ಮಾಡ್ಕೊಬೇಕು. ನಿತ್ಯ ಭಜನೆ ಮಾಡಬೇಕು. ಆಸೆಗಳು ಹೆಚ್ಚಾದಷ್ಟು ದುಃಖ ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗಲ್ಲ. ಈ ಆಸೆ ಮತ್ತು ಮೋಹದ ಬಾಧೆಯಿಂದನೇ ಮನುಷ್ಯನಿಗೆ ಎಲ್ಲ ದುಃಖಗಳು ಬರದು. ಹೊರಗಿನ ವಸ್ತುಗಳಲ್ಲಿ ಸುಖ ಇದೆ ಅಂತಕಂಡು ಅವನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅವು ದೊರೆತಷ್ಟು ದುಃಖನೇ.
ಒಂದು ದೊರೆತರೆ ಇನ್ನೊಂದು ಪಡಿಬೇಕು ಅನ್ನೋ ಆಸೆ ಬರುತ್ತೆ. ಅವುಗಳಿಂದ ನಿಮಗೆ ಶಾಂತಿ ನೆಮ್ಮದಿ ಸಿಗದೂ ಇಲ್ಲ. ಎಷ್ಟು ಜನ್ಮ ಎತ್ತಿದ್ರೂ ಅವುಗಳಿಂದೇನು ನೆಮ್ಮದಿ ಸಿಗದಿಲ್ಲ. ಅದಕ್ಕೆ ಆ ಶಿವ ಏನು ಹೇಳ್ತಾನೆ ಅಂದರೆ, ನಿಮ್ಮ ಬುದ್ಧಿ ಶಕ್ತಿ ಮತ್ತು ಪ್ರಯತ್ನಗಳಿಂದ ಈ ಪ್ರಪಂಚದಲ್ಲಿ ಏನನ್ನ ಬೇಕಾದರೂ ಪಡ್ಕೋಬೋದು, ಆದರೆ ಪ್ರಪಂಚದಿಂದ ನಮಗೆ ಶಾಂತಿ ನೆಮ್ಮದಿ ಆನಂದ ಮಾತ್ರ ಸಿಗದಿಲ್ಲ. ಆನಂದ ನಾನು ಇಟ್ಕೊಂಡಿದ್ದೀನಿ, ನನ್ನ ಕಡೆಗೆ ಯಾರು ಬರ್ತಾರೋ ಅವರಿಗೆ ನಾನು ಅದನ್ನು ಕೊಡ್ತೀನಿ. ಆದರೆ ಇದನ್ನ ಅರಿಯದೆ ಜನ ಆನಂದನ ಹುಡುಕಿಕೊಂಡು ಪ್ರಪಂಚದ ಕಡೆಗೆ ಹೋಗ್ತಾರೆ. ಅದು ಸಿಗದಿಲ್ಲ, ಇವೂ ಬಿಡದಿಲ್ಲ. ಅದಕ್ಕೆ ತಮ್ಮ ಹತ್ರ ಎಷ್ಟೆಷ್ಟು ಇರುತ್ತೋ ಅಷ್ಟರಲ್ಲೇ ಜೀವನನು ಮಾಡ್ಕೊಂಡು ಕರ್ತವ್ಯನು ಮಾಡ್ಕೊಂಡು ಇರಬೇಕು. ಬೇಕಾದಷ್ಟು ಸಮಯ ಸಿಗುತ್ತೆ, ಆ ಸಮಯನ ಪರಮಾತ್ಮನ ಸ್ಮರಣೆ ಭಜನೆ ಧ್ಯಾನ ಸತ್ಸಂಗ ಸತ್ಕಾರ್ಯಗಳಲ್ಲಿ ಮೀಸಲಾಗಿಡಬೇಕು. ಸಮಯ ತಾನಾಗಿ ದೊರೆಯದಿದ್ದರೂ ನಾವೇ ಪ್ರಯತ್ನಿಸಿ ಬಿಡುವು ಮಾಡ್ಕೋಬೇಕು. ದಿನವೆಲ್ಲ ಸಮಯ ಇಲ್ಲದಿದ್ದರೂ ರಾತ್ರಿ ಊಟ ಮಾಡಿದ ನಂತರ ಮಲಗುವ ಮೊದಲು ಒಂದರ್ಧ ಗಂಟೆ ಹೊತ್ತು, ಆಮೇಲೆ ಬೆಳಗ್ಗೆ ಬೇಗ ಎದ್ದು ಒಂದು ಸ್ವಲ್ಪ ಹೊತ್ತು ದೇವರ ಸ್ಮರಣೆ ಮಾಡಬೇಕು. ನೀವು ವಿಶ್ರಾಂತಿ ಪಡೆಯೋ ಸಮಯನ ಧ್ಯಾನಕ್ಕೆ ಉಪಯೋಗಿಸಿಕೋಬೇಕು. ಈ ರೀತಿ ಮಾಡಿಕೊಂಡು ಜೀವನ ಮಾಡ್ತಾ ಹೋದರೆ ಒಳ್ಳೆಯದೇ ಆಗುತ್ತೆ. ನಮ್ಮ ಮನಸ್ಸೇ ನಮಗೆ ಮಿತ್ರ ಶತ್ರು. ನಮ್ಮ ಮನಸ್ಸೇ ನಮಗೆ ಮಿತ್ರ, ನಮ್ಮ ಮನಸ್ಸೇ ಶತ್ರು ಎನ್ನುವಂತೆ ಸತ್ಕಾರ್ಯಕ್ಕೆ ಪ್ರೇರೇಪಿಸುವ ಮನಸ್ಸೇ ಇನ್ನೊಂದು ಘಳಿಗೆಯಲ್ಲಿ ಚಂಚಲತೆಯನ್ನು ತೋರಿಸುತ್ತದೆ. ಅಂಥ ಮನಸ್ಸನ್ನು ಹೊಂದಿದ್ದರೂ ಭಕ್ತನು ಸತತ ಮತ್ತು ದೃಢವಾದ ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದರೆ ಆಗ ಪರಮಾತ್ಮನೇ ಭಕ್ತನಿಗೆ ಧ್ಯಾನದ ಸ್ಥಿತಿಯನ್ನು ಅನುಗ್ರಹಿಸುತ್ತಾನೆ ಎನ್ನುತ್ತಾರೆ ಅಪ್ಪ. ಮನಸ್ಸು ನಮಗೆ ಭಕ್ತಿ ಮಾಡು ಪೂಜೆ ಮಾಡು ಅಂತಾನು ಹೇಳುತ್ತೆ, ಮತ್ತೆ ಅದನ್ನೆಲ್ಲ ಮಾಡಿ ಅದಕ್ಕೆ ಪ್ರತಿಫಲವಾಗಿ ಅಪೇಕ್ಷೆಗಳನ್ನು ಪೂರೈಸ್ಕ ಅಂತಾನೂ ಹೇಳುತ್ತೆ. ಧ್ಯಾನಕ್ಕೆ ಕುತ್ಕಣಕ್ಕೆ ಪ್ರೇರೇಪಿಸದು ಆ ಮನಸ್ಸೇ. ಆಮೇಲೆ ಧ್ಯಾನಕ್ಕೆ ಕೂತಾಗ ಅದರ ಆಟವನ್ನೇ ನಾವು ನೋಡಬೇಕು. ಆ ಮನಸ್ಸು ನಮ್ಮನ್ನು ಪರಮಾತ್ಮನ ಕಡೆಗೋಗಾಕೆ ಬಿಡದಿಲ್ಲ. ಆದರೆ ಅಂಥ ಮನಸ್ಸು ಶಿರಬಾಗದು ಆ ಶಿವನ ಗೋವಿಂದನ ದತ್ತನ ಭಗವಂತನ ನಾಮಕ್ಕೆ ಮಾತ್ರ. ಪರಮಾತ್ಮ ನೀನೊಬ್ಬನೇ ಬೇಕು, ನನಗಿನ್ನೇನು ಬೇಡ ಅಂದಾಗ ಮಾತ್ರ ಆ ಮನಸ್ಸು ಓಡೋಗಿ ಬಿಡುತ್ತೆ. ಆದರೆ ಅಂಥ ಗೋವಿಂದನ ಜಪ ಮಾಡಿ ಎಲ್ಲರೂ ನಾಶ ಹೊಂದುವಂತಹ ವಸ್ತುಗಳನ್ನೇ ಬೇಡದು. ಅವು ಯಾವುವು ಬೇಡ, ನೀನೇ ಬೇಕಪ್ಪ ಗೋವಿಂದ ಅಂತ ಕೂಗಿದರೆ ಅವಾಗ ಸತ್ಯವಾಗ್ಲೂ ಆ ಮಾಯೆ ಸುಳಿಯದಿಲ್ಲ. ಆದರೆ ಯಾವ ಪ್ರತಿಫಲ ಬೇಡದೇನೆ ಸುಮ್ಸುಮ್ನೆ ಗೋವಿಂದ ಅಂತ ಯಾರು ಅಂತಾರೆ? ಕಷ್ಟ ಬಂದಾಗ್ಲೇ ಅವನನ್ನ ಕೂಗದು, ಅವನ ಸ್ಮರಣೆ ಮಾಡಿ ಕೊನೆಗೆ ನನಗೆ ಒಳ್ಳೆದಾಗ್ಲಿ, ನಮ್ಮಪ್ಪ ಅಮ್ಮಂಗೆ ಒಳ್ಳೆದಾಗ್ಲಿ, ನನ್ನ ರೋಗ ವಾಸಿಯಾಗ್ಲಿ ಅಂತ ಎಲ್ರೂ ಬೇಡ್ಕಂತಾರೆ ಹೊರ್ತು ವೃಥ ಗೋವಿಂದ ಅಂತ ಅದ್ಯಾರು ನೆನೆತಾರೋ ಏನೋ. ಅವನಿಂದ ಯಾವ ಅವಶ್ಯಕತೆ ಅನುಕೂಲ ಬೇಡದೇನೆ ಸುಮ್ಮನೆ ಗೋವಿಂದ ಅಂತಿರಬೇಕು. ಅವನು ನಮ್ಮನ್ನು ಕಾಪಾಡ್ತಾನೆ ಅಂತಾನೂ ಅನ್ನದಲ್ಲ, ಅವನು ಕಾಪಾಡೇ ಕಾಪಾಡ್ತಾನೆ. ಹೆಂಗಿದ್ರು ಎಲ್ಲಾನು ಕೊಟ್ಟಿರೋದು ಅವನೇ. ನಾವು ಈ ಜಗತ್ತಿನಾಗೆ ಅನುಭವಿಸ್ತಾ ಇರೋ ಎಲ್ಲ ಸವಲತ್ತುಗಳನ್ನು ಅವನೇ ಕೊಟ್ಟಿರೋದು. ಅಂಥದ್ರಾಗೆ ಅವನೇ ಕೊಟ್ಟಿರೋದನ್ನ ಮಾಡ್ಕೊಂಡು ತಿನ್ನಕ್ಕೆ ತಿರುಗ ಅವನನ್ನೇ ಕೇಳಬೇಕೇನು? ನನಗ್ಯಾವ ವಸ್ತುಗಳು ಬಯಕೆಗಳು ಬೇಡಪ್ಪ, ನೀನೇ ಬೇಕಪ್ಪ ಅನ್ನೋ ಹಂಬಲ ಎಲ್ಲಿಯವರೆಗೂ ಪ್ರಬಲವಾಗದಿಲ್ಲೋ ಅಲ್ಲಿಯವರೆಗೂ ನಾವು ಮಾಯೆಯಿಂದ ಹೊರಗಡೆ ಬರಕ್ಕಾಗಲ್ಲ, ನಾವು ಧ್ಯಾನಕ್ಕೂ ಕುತ್ಕಣಕ್ಕಾಗಲ್ಲ. ಆಸೆ ಆಕಾಂಕ್ಷೆಗಳೆಲ್ಲ ಅತಿಯಾದಾಗ ಅದಕ್ಕೆ ತಕ್ಕಂತೆ ಇಂದ್ರಿಯಗಳು ಮಿಸುಗಾಡ್ತಾ ಇದ್ರೆ ಅವಾಗ ಆ ಮನಸ್ಸು ಸ್ವಲ್ಪ ಸಮಾಧಾನವಾಗಿರುತ್ತೆ. ಆದರೆ ಯಾವಾಗ ಕೈಕಾಲುಗಳನ್ನು ಸ್ತಬ್ಧವಾಗಿ ಧ್ಯಾನಕ್ಕೆ ಕುಂತ್ಕಂತೀವಿ ಅಂದರೆ ಸಾಕು, ಅವಾಗ ಆ ಮನಸ್ಸು ಮನುಷ್ಯನ ಒಳಗಡೆ ಜಗತ್ತನ್ನೇ ಪಲ್ಲಟ ಮಾಡಕ್ಕೆ ಹತ್ಕೊಂಡು ಬಿಡುತ್ತೆ. ಕುತ್ಕಂಡತ್ರಾನೇ ಪ್ರಪಂಚನೆಲ್ಲ ಸುತ್ತಿ ಬರ್ತಿರ್ತಾರೆ ಕೆಲವರು. ಮನೆಯಾಗೆ ಇರೋರು ಓಹೋ ಇವರು ಧ್ಯಾನಕ್ಕೆ ಕುತ್ಕೊಂಡಿದ್ದಾರೆ ಅಂತ ಗದ್ದಲ ಮಾಡ್ದಂಗಿರ್ತಾರೆ. ಇವರು ತಿರುಗ್ತಾ ಇದ್ದಾರೆ ಅನ್ನೋದು ಅವರಿಗೇನು ಗೊತ್ತು? ಆ ರೀತಿ ಧ್ಯಾನಕ್ಕೆ ಕುತ್ಕೊಳ್ಳೋರಿಗಿಂತ ಅವರಿಗೆ ಸಹಕಾರ ಮಾಡೋರೇ ಎಷ್ಟೋ ವಾಸಿ. ಅಂಥ ಧ್ಯಾನನ ಮಾಡಬಾರದು. ಮನಸ್ಸಿನ ಸ್ವಭಾವವೇ ಚಂಚಲ, ಅದರ ಸ್ವಭಾವನ ಅದು ಬಿಡದಿಲ್ಲ. ಸಾಧನೆ ಮಾಡ್ತಿರಬೇಕು,
ನೂರು ವರ್ಷಗಳ ಪರ್ಯಂತವೂ ಜಪ ಧ್ಯಾನ ಹೋಮ ಯಾಗಾದಿಗಳನ್ನು ಮಾಡ್ತಾ ಹೋದಾಗಲೂ ಸಹ ಮನಸ್ಸು ಅವುಗಳಿಂದ ಮನರಂಜನೆಯನ್ನ ಪಡೆಯುತ್ತೆ. ಸಾತ್ವಿಕ ಕರ್ಮಗಳೇ ಆಗಿರಲಿ, ಸದುದ್ದೇಶದ ಕೆಲಸಗಳೇ ಆಗಿರಲಿ, ಅವನ್ನ ಮಾಡ್ತಾ ಮಾಡ್ತಾ ಅವನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ ಅನ್ನೋ ಸಾತ್ವಿಕ ಅಹಂಕಾರನ ಬೆಳೆಸ್ಕಣಕ್ಕೆ ಶುರು ಮಾಡಿಬಿಡುತ್ತೆ ಮನಸ್ಸು. ಯಾವುದೇ ಅಹಮಿಕೆಯ ಭಾವನೆ ಇಲ್ಲದೆ ಮಾಡಿದರೆ ಎಲ್ಲ ಸತ್ಕರ್ಮಗಳು ಒಳ್ಳೆಯವೇ, ಅವು ಪರಮ ಭಾವಕ್ಕೆ ಕೊಂಡೊಯ್ತವೆ. ಜ್ಞಾನದೃಷ್ಟಿ. ಅಪ್ಪ, ನೀವು ರಚಿಸಿರುವ ಪದ್ಯಗಳು ಎಲ್ಲ ಜನರಿಗೂ ಅನ್ವಯವಾಗುವಂತೆ ಇವೆ. ಆದರೆ ನಮ್ಮಲ್ಲಿ ಹಲವಾರು ಜಾತಿ ಸಂಪ್ರದಾಯ ವಿಭಿನ್ನವಾದ ಆಚರಣೆಗಳಿವೆ, ಈ ರಚನೆಗಳನ್ನು ಹೇಗೆ ಸ್ವೀಕರಿಸಬೇಕು? ಅಪ್ಪಾಜಿ, ಘನಾನುಭವ ಸಾರದ ರಚನೆಗಳೆಲ್ಲ ಜ್ಞಾನದೃಷ್ಟಿಯಿಂದ ಬರೆದಂಥವು. ಆ ದೃಷ್ಟಿ ಭೇದರಹಿತವಾದ್ದು, ಜ್ಞಾನಿಗೆ ಭೇದ ಭಾವ ಇರದಿಲ್ಲ. ಅದೇ ರೀತಿ ದೈವ ಸನ್ನಿಧಿಗೆ ಹೋಗೋವನಿಗೂ ದೈವತ್ವಕ್ಕೆ ಏರ ಬಯಸೋವನಿಗೂ ಯಾವುದೇ ರೀತಿಯ ಕಟ್ಟುಪಾಡುಗಳು ಇರಬಾರದು, ಇರದಿಲ್ಲ. ಯಾರು ಅರ್ಥವಿಲ್ಲದ ಆಚರಣೆಗಳನ್ನೇ ಮಾಡಿಕೊಂಡು ದೈವಿ ಗುಣಗಳಿಂದ ದೂರಾನೇ ಉಳ್ಕೊಂಡಿರ್ತಾರೋ ಅವರು ಅದಕ್ಕೆ ತಕ್ಕ ಪ್ರತಿಫಲನ ಅನುಭವಿಸ್ತಾರೆ. ಎಲ್ಲ ಒಂದೇ ಅನ್ನೋ ಭಾವನೆಯನ್ನ ಮೂಡಿಸ್ಕೊಂಡು ಬಿಟ್ರೆ ಯಾವ ರೀತಿಯ ಆಚರಣೆಯನ್ನ ಮಾಡ್ತಿದ್ರೂ ಕೂಡ ದೋಷ ಇರದಿಲ್ಲ. ಭಕ್ತಿ ಪೂರ್ವಕವಾಗಿ ದೇವಸ್ಥಾನದ ಕಸ ಗುಡಿಸಿದ್ರೂ ಅದು ಪೂಜೆ ಅಂತಾನೆ ಅನ್ನಿಸಿಕೊಳ್ಳುತ್ತೆ. ನಿಜ ಗುರು ಭಕ್ತರಾರು? ಪ್ರಶ್ನೆ. ಅಪ್ಪ, ಕೆಲವು ಸಾರಿ ಮಹಾತ್ಮರ ಗುರುಗಳ ಅನುಯಾಯಿಗಳೇ ಅನೇಕ ಕಟ್ಟುಪಾಡುಗಳಿಗೆ ಜಾತಿ ಭೇದಗಳಿಗೆ ಜೋತು ಬಿದ್ದಿರ್ತಾರೆ, ಅದು ಸರಿನಾ? ಸಾಧಕರು ಅಂಥವರನ್ನು ನೋಡಿ ಏನನ್ನು ತಿಳ್ಕಬೇಕು? ಅಪ್ಪ, ಯಾವ ಜನಾಂಗದಲ್ಲೇ ಆಗ್ಲಿ ಅದರ ಮೂಲ ಪುರುಷ ಅಥವಾ ಗುರುವಿನ ಉದಾತ್ತ ಗುಣಗಳನ್ನು ಮಾತ್ರ ಜನ ಅನುಸರಿಸಬೇಕೇ ಹೊರತು ಅರ್ಥಹೀನವಾದ ಆಚರಣೆಗಳನ್ನೆಲ್ಲ ಗುರುವಾಣಿಗೆ ಸಮೀಕರಿಸಿ ಆಚರಣೆ ಮಾಡಬಾರದು. ಆ ರೀತಿ ಮಾಡಿದ್ರೆ ಜನಗಳಲ್ಲಿ ದೈವದ ಬಗ್ಗೆ ಶ್ರದ್ಧೆ ಬದಲಿಗೆ ಅನುಮಾನ ಮೂಡುತ್ತೆ. ಪರಮಾತ್ಮನನ್ನ ಸೇರಕ್ಕೆ ಸಹಸ್ರಾರು ದಾರಿಗಳಿವೆ. ಇತಿಹಾಸದಲ್ಲೂ ಈ ಬಗ್ಗೆ ಎಂಥೆಂಥ ಉದಾಹರಣೆಗಳನ್ನೆಲ್ಲ ಓದಿ ಕೇಳಿ ತಿಳಿದಿದ್ದೀವಿ. ಭಕ್ತ ಯಾವ ರೂಪದಲ್ಲಿ ದೇವರನ್ನ ಆರಾಧಿಸ್ತಾನೋ ಅಂತಹ ರೂಪದಲ್ಲೇ ಆ ದೇವರು ಅವನಿಗೆ ಒಲಿದು ದರ್ಶನ ಕೊಟ್ಟಂಥ ಉದಾಹರಣೆಗಳನ್ನ ಕೇಳಿದಿವಿ. ಹಿಂಗಿರುವಾಗ ಯಾವ ಧರ್ಮದವರೇ ಆಗ್ಲಿ ಜನಕ್ಕೆ ನೀವು ಇಂಥ ರೂಪದಲ್ಲೇ ದೇವರನ್ನ ಆರಾಧಿಸಿರಿ ಅಂತ ಒತ್ತಾಯ ಮಾಡಿದ್ರೆ ಅವರಂತಹ ಅವಿವೇಕಿಗಳು ಇನ್ಯಾರೂ ಇರಲ್ಲ. ಅಂಥವರಿಗೆ ದೇವರು ಒಲಿಯದೂ ಇಲ್ಲ. ಯಾಕಂದ್ರೆ ಎಲ್ಲ ಗುರುಗಳು ದೇವರು ಸರ್ವವ್ಯಾಪಕ ಅಂತಾನೇ ಹೇಳ್ತಾರೆ. ಅಂಥ ಗುರುವನ್ನ ಎದುರಿಗೆ ಇಟ್ಕೊಂಡಿದ್ರು ಅವರನ್ನ ಹಿಂಬಾಲಿಸೋವರಿಗೆ ಆ ತತ್ವವನ್ನ ತಿಳ್ಕಣಕ್ಕಾಗಲ್ಲ. ಅಂದ್ರೆ ಅವರ ಕಣ್ಣಿಗೆ ಪೊರೆ ಬಂದಿರುತ್ತೆ ಅಂತ ಅರ್ಥ. ಆ ಸರ್ವಶಕ್ತನಾದ ಪರಮಾತ್ಮನೇ ಎಲ್ಲ ಗುರುಗಳ ಗುರುವಾಗಿದ್ದಾನೆ. ಅವನು ಜಗದ್ಗುರು, ಜಗತ್ತಿಗೆ ಗುರು ಅವನು. ಅವನಿಗೆ ಯಾವ ಜಾತಿ ಮತ ಇಲ್ಲ, ಯಾವ ಕಟ್ಟು ಪಾಡುಗಳು ಅವನನ್ನು ಬಾಧಿಸಲ್ಲ. ಅಂಥ ಭಗವಂತನೇ ಬೇಕು ಅಂತ ಅವನ ಕಡೆಗೆ ಹೋಗೋವನಿಗೂ ಕೂಡ ಅವು ಯಾವೂ ಇರಲ್ಲ. ಯಾರು ಮಹಾತ್ಮನೋ ಗುರುವೋ ಅವನ ಮಾತುಗಳೆಲ್ಲ ಭಗವಂತನ ವಾಣಿಯೇ ಆಗಿರ್ತವೆ. ಕೆಲವರು ಮಹಾತ್ಮರತ್ರ ಹೋಗಿ ಅರಿವು ಮೂಡಿಸ್ಕೊಂಡು ಸದ್ಗತಿ ಪಡಿಬೇಕು ಅಂತ ಇರ್ತಾರೆ. ಇನ್ನು ಕೆಲವರು ಗುರುಗಳು ನಮ್ಮ ಜಾತಿಯವರು, ನಮ್ಮ ಧರ್ಮದವರು ಅನ್ನೋ ಸಿಕ್ಕುಗಳಿಗೆ ಸಿಲುಕಿ ಮುಂದೆ ತಾನೇನು ಗತಿಯಾಗ್ತೀನಿ ಅನ್ನೋದನ್ನೇ ಮರೆತು ಬಿಡ್ತಾರೆ. ಯಾವುದೋ ಒಂದು ಪದ್ಧತಿಗೆ ಒಗ್ಗಿಬಿಟ್ರೆ ಅದರ ಆಚೆಗೆ ಯೋಚನೆನೂ ಮಾಡಲ್ಲ ಅವರು. ಅವಾಗ ಏನಾಗಿಬಿಡುತ್ತೆ? ಆಧ್ಯಾತ್ಮದ ಜೀವನದೊಳಗೆ ಇದ್ದು ಅವರು ಅದರಿಂದಾನೇ ದೂರ ಆಗುವಂತಹ ಪರಿಸ್ಥಿತಿ ಬಂದು ಬಿಡುತ್ತೆ. ಕೆಲವರು ಸನ್ಯಾಸಿಗಳಾಗಿ ಮಠ ಆಶ್ರಮದಲ್ಲಿದ್ದರೂ ಕೂಡ ಅವರಿಗೂ ಈ ಸಂಪ್ರದಾಯಗಳು ಕಟ್ಟುಪಾಡುಗಳು ಬಾಧಿಸ್ತಾ ಇರ್ತವೆ. ಕ್ರಮೇಣ ಅವರಿಗೆ ಇವುಗಳಿಂದ ದೂರ ಹೋಗಿ ಎಲ್ಲಾದರೂ ಒಂಟಿಯಾಗಿದ್ದು ಸಾಧನೆ ಮಾಡಬೇಕು ಅನ್ನಿಸಕ್ಕೆ ಶುರುವಾಗಿ ಬಿಡುತ್ತೆ. ಆದರೆ ಅಷ್ಟೊತ್ತಿಗಾಗಲೇ ಅವರು ತಾವಿರೋ ಆಶ್ರಮಕ್ಕೆ ಮಠಕ್ಕೆ ಬದ್ಧರಾಗಿ ಬಿಟ್ಟಿರ್ತಾರೆ. ಅದರಿಂದ ಬಿಡಿಸಿಕೊಳ್ಳಕ್ಕೆ ಆಗದೇ ಇಲ್ಲ ಅವ್ರ ಕೈಲಿ. ಸಾಮಾನ್ಯ ಭಕ್ತರಿಗಿರೋ ಸ್ವಾತಂತ್ರ್ಯನೂ ಅವರಿಗಿರದಿಲ್ಲ. ಸ್ವಂತದ ಉದ್ಧಾರಕ್ಕೋಸ್ಕರ ಸಾಧನೆ ಮಾಡಕ್ಕೆ ಅವರಿಗೆ ಟೈಮ್ ಇರಲ್ಲ.
ಬರೀ ಪ್ರವಚನ ಮಾಡೋದು, ಅವನ್ನ ಮಾಡೋದಕ್ಕೋಸ್ಕರನೇ ಓದ್ಕೊಳ್ಳೋದು ಇದೇ ಆಗಿಬಿಡುತ್ತೆ. ವಿಗ್ರಹ ಮಾಡಿಸ್ತೀವಿ, ಸಮಾಜ ಸೇವೆ ಮಾಡ್ತೀವಿ ಅಂತ ಓಡಾಡದೇ ಆಗಿಬಿಡುತ್ತೆ ಅವರಿಗೆ. ಅವಾಗ ಅವರಿಗಿಂತ ಸಾಮಾನ್ಯ ಭಕ್ತರೇ ವಾಸಿಯನ್ನಂಗಾಗಿಬಿಡುತ್ತೆ. ಮನಸಾರೆ ಪ್ರವಚನ ಕೇಳಿ ಅಷ್ಟೋ ಇಷ್ಟೋ ಪಾಲಿಸ್ತಿರ್ತಾರೆ. ಆದರೆ ದೇವರಿಗೆ ಎಲ್ಲರ ಭಕ್ತಿನೂ ಗೊತ್ತಾಗ್ತಾ ಇರುತ್ತೆ. ಅವರವರು ಸಾಧಿಸಿದ್ದಕ್ಕೆ ಸರಿಯಾಗಿ ಅವನು ಅನುಗ್ರಹಿಸ್ತಾನೆ. ಎಲ್ಲರ ಮನಸ್ಸಿನೊಳಗಿನ ಭಕ್ತಿನೂ ಅವನಿಗೆ ತಲುಪುತ್ತೆ. ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೂ ಅವನಿಗೇ ಸಲ್ಲುತ್ತೆ. ಆದ್ರಿಂದ ಆ ಪರಮಾತ್ಮನೊಬ್ಬನನ್ನ ದೃಢವಾಗಿ ನಂಬಿ ನಡ್ಕಂತಾ ಹೋದ್ರೆ ಸಾಕು. ಕಣ್ಣಿಲ್ಲದಿದ್ರೂ ಅವನು ಎಲ್ಲಾನೂ ನೋಡ್ತಾನೆ, ಕಿವಿ ಇಲ್ದಿದ್ರೂ ಎಲ್ಲಾನೂ ಕೇಳಿಸ್ಕಂತಾನೆ. ಮನಸ್ಸಿನಲ್ಲಿ ಪರಮತರವಾದ ಭಕ್ತಿ ಬೆಳೆದು ಬಿಟ್ರೆ ಅವರ ಹತ್ರಕ್ಕೆ ಅವನು ಓಡಿ ಬಂದು ಬಿಡ್ತಾನೆ. ಗುರುದರ್ಶನಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಪ್ರತಿಯೊಂದಕ್ಕೂ ಕಾಲ ಕೂಡಿ ಬರಬೇಕು, ಆಗ ಮಾತ್ರ ಕೆಲಸ ನಡೆಯುತ್ತೆ. ಒಬ್ಬನಿಗೆ ಹೋಗಿ ಗುರುಗಳನ್ನ ನೋಡಬೇಕು ಅನ್ನೋ ಆಸೆ ಏನೂ ಇರುತ್ತೆ, ಆದರೆ ಅವನು ಆ ಕಾರ್ಯವನ್ನ ಮುಂದೂಡ್ತಾ ಇರ್ತಾನೆ. ತನ್ನ ಸ್ವಂತದ ಕೆಲಸ ಕಾರ್ಯಗಳನ್ನ ತೀರಿಸಿದ ನಂತರ ಹೋಗಿ ಗುರುಗಳನ್ನ ನೋಡೋಣ ಅಂತ ಅಂದ್ಕೊಂತಿರ್ತಾನೆ. ಈ ಸಂಸಾರದ ಕೆಲಸಗಳು ಎಲ್ಲಾನ ಮುಗಿಯದುಂಟೆ, ಆ ಗುರು ಎಲ್ಲಾನ ಸದಾಕಾಲವೂ ಸಿಗದುಂಟೆ. ಇಂತಹ ಮನಸ್ಥಿತಿಯನ್ನ ಹೊಂದಿರೋರಿಗೆ ಆ ಗುರು ಯಾಕೆ ತೋರ್ಪಡಿಸಿಕೊಳ್ಳಕ್ಕೋಗ್ತಾರೆ? ಯಾರು ಈ ಸಂಸಾರದ ಕೆಲಸಗಳನ್ನೆಲ್ಲ ಹೇಗಿರುತ್ತೋ ಹಾಗೆ ಇದ್ದು ಬಿದ್ದು ಬೇಕಾದ್ರೆ ಹಾಳಾಗಿ ಮುಳುಗೋಗ್ಲಿ, ನಾನು ಮೊದಲು ಆ ಗುರುವಿನ ದರ್ಶನ ಮಾಡಬೇಕು ಅಂತ ತಕ್ಷಣ ಹೊರಡ್ತಾರೋ ಅಂಥವರಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಆ ರೀತಿ ಯಾರಿಗೆ ಆಸಕ್ತಿ ಹಂಬಲ ಇರದಿಲ್ಲೋ ಅವರು ಗುರುಗಳತ್ರ ಹೋದ್ರೂ ಅಷ್ಟೇ, ಬಿಟ್ಟರೂ ಅಷ್ಟೇ, ಅವರು ಪಡ್ಕಣಕ್ಕಾಗದಿಲ್ಲ. ರಾಮನಿಗೋಸ್ಕರ ಶಬರಿ ಅಡವಿಯಲ್ಲಿ ಎಷ್ಟೋ ವರ್ಷಗಳ ಕಾಲ ಕಾದುಕೊಂಡು ಇದ್ದಳಂತೆ. ಅವಳು ರಾಮನಿಗಾಗಿ ಮಾತ್ರ ಕಾದಿದ್ದಳೆ ವಿನಃ ಇನ್ಯಾವ ಪ್ರಾಪಂಚಿಕದಕ್ಕೆ ಕಾದಿರಲಿಲ್ಲ. ಆದರೆ ಇವಾಗ ಜನಗಳು ತಮ್ಮ ವ್ಯಥೆ ತಾಪತ್ರಯಗಳೆಲ್ಲ ಮುಗಿಯೋವರೆಗೂ ಗುರುಗಳು ಇವರಿಗಾಗಿ ಕಾಯಬೇಕು ಅಂತ ಬಯಸ್ತಾರೆ. ಅವರ ಮಾತುಗಳಲ್ಲೇ ಗೊತ್ತಾಗುತ್ತೆ ಇವರು ಪ್ರಾಪಂಚಿಕದಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಮತ್ತೆ ಪರಮಾತ್ಮನಿಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು. ಪ್ರಪಂಚದ ಜಾಡ್ಯ ಹತ್ಕೊಂಡು ಬಿಟ್ಟೈತೆ ಮನುಷ್ಯನಿಗೆ, ಅದರಲ್ಲೇ ಅನ್ಯಾಯವಾಗಿ ಹೋಗ್ತಾ ಇದ್ದಾನೆ. ಜನ್ಮನಾಶವಾಗಿ ಮೋಕ್ಷ ಸಿಗೋವಂತಹ ಅವಕಾಶ ಸಿಗಂಗಿದ್ರೂ ಅವನು ಪ್ರಾಮುಖ್ಯತೆ ಕೊಡೋದು ಪ್ರಪಂಚದ ವಿಷಯಕ್ಕೇನೆ. ಗುರು ತನ್ನ ಸಮೀಪದಲ್ಲೇ ಇದ್ರೂ ಎಲ್ಲರಿಗೂ ಅವನು ಲಭ್ಯ ಇರದಿಲ್ಲ. ಹೋಗಿ ಗುರುವನ್ನ ನೋಡಬೇಕು ಅನ್ನೋ ಹಂಬಲ ಎಲ್ಲರಿಗೂ ಇರದಿಲ್ಲ. ಮಹಾತ್ಮರನ್ನ ಗುರ್ತು ಹಿಡಿಯಕ್ಕೆ ಎಲ್ಲರಿಂದ ಸಾಧ್ಯ ಆಗದೂ ಇಲ್ಲ. ಉದಾತ್ತವಾದ ಜೀವನ. ಒಬ್ಬ ರಾಜ ಇದ್ನಂತೆ. ಅವನು ಬದುಕಿದ್ದಾಗ ಬಹಳ ಪುಣ್ಯದ ಕೆಲಸ ಮಾಡಿದ್ರಿಂದ ಸತ್ತ ಮೇಲೆ ಸ್ವರ್ಗಕ್ಕೆ ಹೋದ್ನಂತೆ. ಬಹಳ ಕಾಲದವರೆಗೂ ಸ್ವರ್ಗದಲ್ಲಿ ಇದ್ನಂತೆ. ಅವನ ಪುಣ್ಯವೆಲ್ಲವೂ ಕರಗಿದ ಮೇಲೆ ಅವನು ಮತ್ತೆ ಭೂಮಿಯಲ್ಲಿ ಹುಟ್ಟೋ ಸಮಯ ಬಂತಂತೆ. ಆದರೆ ಸ್ವರ್ಗವನ್ನು ಬಿಟ್ಟು ಹೋಗೋದಿಕ್ಕೆ ಆ ರಾಜನಿಗೆ ಇಷ್ಟಾನೇ ಇರಲಿಲ್ವಂತೆ. ಅವನು ಬಲ್ಲವರ ಬಳಿ ವಿಚಾರಿಸಿದ್ನಂತೆ ತಾನು ಸ್ವರ್ಗದಲ್ಲೇ ಇರಲು ಏನು ಮಾಡಬೇಕು ಅಂತ. ಅವನಿಗೆ ತಿಳಿದು ಬಂದ ವಿಚಾರ ಏನಂದ್ರೆ, ಅವನು ಸತ್ತು ಎಷ್ಟೋ ವರ್ಷಗಳಾಗಿದ್ರೂ ಇನ್ನೂ ಭೂಮಿ ಮೇಲೆ ಯಾರಾದರೂ ಅವನನ್ನು ನೆನೆಸ್ಕಂತಾ ಇದ್ರೆ ಅವನು ಮತ್ತೆ ಸ್ವರ್ಗಕ್ಕೆ ಬರಬಹುದು ಅಂತ. ಆಗ ಅವನು ತನ್ನನ್ನು ಯಾರಾದರೂ ನೆನೆಸುತ್ತಾರೆಯೇ ಅಂತ ವಿಚಾರಿಸಕ್ಕೆ ಭೂಲೋಕಕ್ಕೆ ಬಂದ. ಅಲ್ಲಿ ಆಗಲೇ ಅವನ ಮಕ್ಕಳು ಮೊಮ್ಮಕ್ಕಳೆಲ್ಲರೂ ಸತ್ತು ಹೋಗಿದ್ರು. ಯಾರ ಬಳಿಯಲ್ಲಿ ತನ್ನ ಪರಿಚಯನ ಹೇಳ್ಕೊಂಡ್ರೂ ಯಾರಿಗೂ ಅವನ ಗುರುತು ಸಿಕ್ಕಲೇ ಇಲ್ಲ. ತುಂಬ ಅಲೆದು ಸುಸ್ತಾದ ಮೇಲೆ ಕಡೆಗೊಬ್ಬನು ಸಿಕ್ಕ. ಅವನ ಬಳಿ ವಿಚಾರಿಸಿದಾಗ ಅವನು ಹೇಳಿದ್ನಂತೆ, ನೀನು ಹೇಳಿದ ವ್ಯಕ್ತಿ ನಮ್ಮ ಮನೆತನದವರಿಗೆ ಬಹಳ ಉಪಕಾರ ಮಾಡಿದ್ರಂತೆ. ಆದ್ರಿಂದ ನಾವು ಪ್ರತಿದಿನ ಅವನ ಸ್ಮರಣೆ ಮಾಡಿ ಊಟ ಮಾಡ್ತೀವಿ. ನಮ್ಮ ತಾತಂದಿರು ಆತ ಬಹಳ ಒಳ್ಳೆಯ ಮನುಷ್ಯ ಅಂತ ಹೇಳ್ತಾ ಇದ್ರು ಅಂದ. ಆ ವ್ಯಕ್ತಿ ಈ ಮಾತನ್ನು ಹೇಳಿ ಮುಗಿಸೋವಷ್ಟರಲ್ಲಿ ರಾಜನನ್ನು ಸ್ವರ್ಗಕ್ಕೆ ಕರ್ಕೊಂಡೋಗಕ್ಕೆ ಪುಷ್ಪಕ ವಿಮಾನ ಬಂದು ಬಿಡ್ತಂತೆ. ಆ ರೀತಿಯಲ್ಲಿ ನಾವು ಸತ್ತ ಮೇಲೂ ನಮ್ಮನ್ನ ನಮ್ಮ ಸುತ್ತ ಇರೋರಾದ್ರೂ ಕೆಲವು ಕಾಲ ನೆನೆಸ್ಕೊಳ್ಳೋ ರೀತಿ ಬಾಳ್ವೆ ಮಾಡಬೇಕು. ಸತ್ತು 8 ದಿನಕ್ಕೆ ಮರೆಯೋ ಅಂಥ ಬಾಳು ಬದುಕಿದ್ರೆ ಏನು ಪ್ರಯೋಜನ?
ಯೇಸು, ಬುದ್ಧ, ರಾಮ, ಕೃಷ್ಣರ ಹೆಸರನ್ನು ಯಾರಾದರೂ ಅಳಿಸಕ್ಕಾಗುತ್ತೇನು? ಅವರನ್ನ ಮರೆಯಕ್ಕಾಗುತ್ತೇನು? ಯುಗಗಳು ಕಳೆದ್ರೂ ಈ ಭೂಮಿ ಮೇಲೆ ಅವರ ಹೆಸರು, ವಿಚಾರಧಾರೆ, ತತ್ವಗಳು ಉಳ್ಕೊಂಡಿರ್ತಾವೆ. ಆ ರೀತಿ ಪುಣ್ಯವನ್ನ ಗಳಿಸಿದೋನು ಎಂದಿದ್ರೂ ಅಮರನೆ. ಎಲ್ಲರೂ ಉದಾತ್ತವಾದ ಜೀವನವನ್ನೇ ನಡೆಸಬಹುದು. ಯಾವಾಗ? ಎಲ್ಲರನ್ನು ಪ್ರೀತಿ ಮಾಡಿದಾಗ, ತ್ಯಾಗ ಮಾಡದಿಕ್ಕೆ ಸಿದ್ಧನಾದಾಗ. ಯಾವನು ತಾನು ತನ್ನ ಕುಟುಂಬ ಅಂತ ಅದರಲ್ಲೇ ಮುಳುಗಿ ಉಳಿದೋರ ಪಾಲಿಗೆ ಸ್ವಾರ್ಥಿಯಾಗ್ತೋನೋ ಅಂಥವನು ಇಹದಲ್ಲೂ ಸಲ್ಲದಿಲ್ಲ, ಪರದಲ್ಲೂ ಸಲ್ಲದಿಲ್ಲ. ಲೋಕದ ತುಂಬ ಹೆಸರಾಗದೇ ಇದ್ರೂ ತಾನು ವಾಸವಾಗಿರೋ ಸ್ಥಳದಲ್ಲಿ ಒಂದು ಒಳ್ಳೆ ಹೆಸರನ್ನ ಪಡೆದ್ರೂ ಸಾಕು. ಆದರೆ ಮುಕ್ತಿಯನ್ನು ಹೊಂದಲಿಕ್ಕೆ ಇದೆಲ್ಲಕ್ಕಿಂತಲೂ ಸುಲಭವಾದ ಮಾರ್ಗ ಅಂದರೆ ಗುರುವಿನ ಮೆಚ್ಚುಗೆಗೆ ಪಾತ್ರನಾಗದು. ಜಗತ್ತು ಮೆಚ್ಚದಿದ್ರೆ ಪರವಾಗಿಲ್ಲ, ಜನ ಒಪ್ಪದಿದ್ರೂ ಅಷ್ಟೇ ಹೋಯ್ತು. ಗುರು ಒಬ್ಬನು ಮೆಚ್ಚಿಬಿಟ್ರೆ ಅವನ ಜೀವನ ಪಾವನವಾಗಿ ಬಿಡುತ್ತೆ. ಗುರು ಒಬ್ಬನು ಅವನ ಬಗ್ಗೆ ಸಂತೋಷ ಪಟ್ಟು ಬಿಟ್ರೆ ಅವನಿಗೆ ಸಾಯುಜ್ಯ ಸಿಕ್ಕಂಗೇನೆ. ಅವಾಗ ಅವನೇ ಪರಮಾತ್ಮ. ಗುರುವನ್ನ ಯಾರು ಮೆಚ್ಚಿಸ್ತಾರೋ ಅವರು ಲೋಕನೇ ಒಪ್ಪುವಂತಹ ಗುಣಗಳನ್ನ ಹೊಂದಿರ್ತಾರೆ. ಯಾಕಂದ್ರೆ ಗುರು ಒಬ್ಬನನ್ನ ಮೆಚ್ಚಬೇಕಾದ್ರೆ ಅವನಲ್ಲಿ ನಾನು ನನ್ನದು ಅನ್ನದು ಇರಂಗಿಲ್ಲ, ಭೇದ ಭಾವಗಳು ಇರಂಗಿಲ್ಲ, ಅಹಂಕಾರ ಮಮಕಾರಗಳು ಇರಂಗಿಲ್ಲ. ಇಷ್ಟೆಲ್ಲ ಇಲ್ಲದವನನ್ನ ಜಗತ್ತು ಒಳ್ಳೆಯವನು, ಸಾಧು ಮನುಷ್ಯ ಅಂತ ಅಂದೇ ಅನ್ನತ್ತೆ. ಭಕ್ತನ ಒಳ್ಳೆಯತನ, ನಿರ್ಮಲತೆ ಜನಗಳಿಗೆ ಗೊತ್ತಾಗದೇ ಇರಬಹುದು, ಆದರೆ ಗುರುವಿಗೆ ಗೊತ್ತಾಗುತ್ತೆ. ಅವನೊಬ್ಬನಿಗೆ ಗೊತ್ತಾಗಿಬಿಟ್ರೆ ಸಾಕು. ಯಾರೇನೆಂದರೆ ನಗೇನೋ, ಧರೆಯ ಜನರೆಲ್ಲ ಒಂದಾದರೇನೋ, ನೀನೊಬ್ಬ ನಿರಲು ಭಯವೇನೋ ಅಂತ ಹೇಳಿರೋ ಹಂಗೆ ಇದ್ದು ಬಿಟ್ರೆ ಸಾಕು. ಆ ರೀತಿ ಜೀವನ ಮಾಡಿದ್ರೆ ಸಾಕು. ಎಂತಹ ಭಕ್ತರಿಗೆ ಗುರು ಒಲಿಯುತ್ತಾನೆ! ಗುರು ಸರ್ವಶಕ್ತ. ಭಕ್ತನಿಗೆ ಬೇಕಾದ್ದನ್ನು ಕೊಟ್ಟು ನೋಡ್ತಾನೆ, ಕೊಡದಂಗೆ ಇದ್ದೂ ನೋಡ್ತಾನೆ. ಭಕ್ತನಿಗೆ ದೃಢವಾದ ನಂಬಿಕೆಯನ್ನ ಮೂಡಿಸೋದಕ್ಕೋಸ್ಕರ, ಅವನನ್ನ ಪರಿಪೂರ್ಣನನ್ನಾಗಿಸೋದಕ್ಕೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾನೆ. ಆದರೆ ಗುರು ಒಲಿದು ಕೊಟ್ಟ ತಕ್ಷಣ ಭಕ್ತ ಯಾವಾಗ ಗುರುವನ್ನ ಬರೀ ಐಹಿಕ ಸುಖ ಬಯಕೆಗಳನ್ನ ಈಡೇರಿಸೋದಕ್ಕೋಸ್ಕರ ಪೂಜಿಸ್ತಾ ಹೋಗ್ತಾನೋ ಅವಾಗ ಅವನು ಸುಮ್ಮನಾಗಿ ಬಿಡ್ತಾನೆ. ಭಕ್ತನಲ್ಲಿ ಎಂಥ ನಂಬಿಕೆ ಹಂಬಲ ಬರಬೇಕು ಅಂದರೆ ಐಹಿಕವಾದ ಆಸ್ತಿ ಅಂತಸ್ತು ಎಲ್ಲ ಬೇಕಾದರೆ ನಾಶವಾಗೋಗ್ಲಿ, ನನಗೆ ನೀನು ಬೇಕು, ನಿನ್ನನ್ನು ಬಿಟ್ಟು ಇನ್ಯಾವುದೂ ಬೇಕಿಲ್ಲ, ನನ್ನನ್ನು ಬೇಕಾದರೆ ಭಿಕ್ಷುಕನನ್ನಾಗಿ ಮಾಡು, ನನ್ನದೆಲ್ಲವನ್ನು ಕಳೆದುಕೊಂಡ್ರೂ ನೀನೊಬ್ಬನು ನನ್ನ ಪಾಲಿಗಿದ್ದು ಬಿಟ್ಟರೆ ಸಾಕು ಅನ್ನೋ ಸ್ಥಿತಿಗೆ ಬರಬೇಕು. ಆ ರೀತಿಯಲ್ಲಿ ಸತತವಾದ ಹಂಬಲವನ್ನು ಇಟ್ಟುಕೊಂಡ ನಿಜವಾದ ಭಕ್ತ ಯಾರೋ ಅವನಿಗೆ ಮಾತ್ರ ಆ ಗುರುವಿನ ನಿಜಸ್ವರೂಪ, ಸಾಕ್ಷಾತ್ಕಾರ, ಮುಕ್ತಿ, ಮೋಕ್ಷ ಎಲ್ಲ ಸಿಗುತ್ತೆ. ಗುರು ಪರೀಕ್ಷೆ ಮಾಡೋ ಕಾಲದಲ್ಲಿ ನಿಜವಾದ ಆರ್ತರಾದ ಭಕ್ತರು ಮಾತ್ರ ಉಳ್ಕಂತಾರೆ, ಉಳಿದವರು ಉದುರೋಗಿ ಬಿಡ್ತಾರೆ. ಪ್ರಾಪಂಚಿಕ ಹಂಬಲಗಳನ್ನೇ ಇಟ್ಟುಕೊಂಡ ಭಕ್ತರು ಗುರು ಅವುಗಳನ್ನು ಈಡೇರಿಸದಿದ್ರೆ ಅಲ್ಲಿ ಬಿಟ್ಟು ಇನ್ನೊಂದು ಕಡೆಗೋಗ್ತಾರೆ. ಜೀವನ ಪೂರ ಅವರು ಹೀಗೆ ಅಲಿತಾನೇ ಇರ್ತಾರೆ. ಎಲ್ಲರ ಬಗ್ಗೆನೂ ಅವರಿಗೆ ಅಪನಂಬಿಕೆನೇ ತುಂಬಿಕೊಂಡು ಬಿಟ್ಟಿರುತ್ತೆ. ಅಂಥವರಿಂದ ಯಾವ ಮಹಾತ್ಮರನ್ನು ತಿಳ್ಕಣಕ್ಕಾಗದಿಲ್ಲ. ಗುರು ಎಂದಿಗೂ ಒಬ್ಬನೇ ಅನ್ನೋದನ್ನ ಅವರು ಕೈಲಿ ತಿಳ್ಕಣಕ್ಕಾಗಲ್ಲ. ಗುರು ಒಬ್ಬನೇ, ಅವನ ರೀತಿ ಒಂದೇ. ಅವನು ಯಾವಾಗಲೂ ಭಕ್ತರನ್ನ ಉದ್ಧಾರ ಮಾಡಕ್ಕೆ ನೋಡ್ತಿರ್ತಾನೆ. ಉದ್ಧಾರ ಅಂದ್ರೆ ಬರೀ ಪ್ರಾಪಂಚಿಕ ಭೋಗಗಳನ್ನ ಪಡೆಯದಲ್ಲ. ಗುರು ಏನು ಹೇಳ್ತಾನೋ, ಏನು ಮಾಡ್ತಾನೋ ಅದೆಲ್ಲ ತನ್ನ ಒಳ್ಳೆಯದಿಕ್ಕೇನೆ ಅಂತ ಯಾವನು ದೃಢವಾಗಿ ತಿಳ್ಕಂತಾನೋ ಅವನು ಉದ್ಧಾರ ಆದಂಗೇನೆ. ಗುರು ಪರೀಕ್ಷೆ ಮಾಡೋ ಕಾಲದಲ್ಲಿ ಅದು ನೋವು ಕೊಡಬಹುದು, ಹಿಂಸೆ ಆಗಬಹುದು, ಆದರೆ ಅದರಿಂದ ಭಕ್ತ ಪಾಠ ಕಲ್ತ್ಕಂತಾನೆ, ತಪ್ಪನ್ನು ತಿದ್ದಿಕಂತಾನೆ. ಅವಾಗವನು ತನ್ನ ದೋಷಗಳಿಂದ, ಅವಗುಣಗಳಿಂದ ವಿಮುಕ್ತನಾಗ್ತಾನೆ. ಗುರುವಿನ ಪರೀಕ್ಷೆ ಮತ್ತು ಅವನು ಭಕ್ತರನ್ನು ಉದ್ಧರಿಸುವ ಬಗ್ಗೆ. ಯಾರು ತಾನು ಬಹಳ ಶುದ್ಧ, ನಾನು ಬಹಳ ಮಡಿಯಿಂದ ಆಚರಣೆಗಳನ್ನು ಮಾಡ್ತೀನಿ, ನಾನು ನಿಯಮಿತವಾಗಿ ಜಪವನ್ನು ಮಾಡ್ತೀನಿ ಅಂತ ಅಹಂಭಾವವನ್ನು ಹೊಂದಿರ್ತಾನೋ
ಅಂಥವನಿಗೆ ಆ ಗುರು ಏನು ಮಾಡಿಬಿಡ್ತಾನೆ ಅಂದರೆ ಯಾವುದೋ ರೂಪದಲ್ಲಿ ಬಂದು ಅವನು ಮಾಡ್ತಿರದಷ್ಟೇ ಸರಿಯಲ್ಲ ಅನ್ನಿಸಿಬಿಡ್ತಾನೆ, ಸತ್ಯದ ಅರಿವಾಗಿಸ್ತಾನೆ, ಅವುಗಳಿಂದಷ್ಟೇ ಪರಮಾತ್ಮ ಸಿಗದಿಲ್ಲ ಅನ್ನೋದನ್ನು ತಿಳಿಸ್ತಾನೆ. ಗುರು ಹೀಗೆ ಮಾಡೋದು ಯಾಕೆ ಅಂದರೆ ಆ ಭಕ್ತ ವಿಶಾಲವಾದ ಹೃದಯವನ್ನು ಪಡೆದು ಪರಮಾತ್ಮನ ವಿಸ್ತಾರವನ್ನು ಅರಿತುಕೊಳ್ಳಲಿ ಅಂತ. ಬರೀ ಮಂತ್ರ ಜಪ ಮಡಿ ಮೈಲಿಗೆ ಅಷ್ಟನ್ನೇ ಪ್ರಪಂಚ ಮಾಡಿಕೊಂಡು ಸಂಕುಚಿತವಾದ ಭಾವನೆಯಲ್ಲಿರೋದು ಹೆಂಗಿರುತ್ತೆ, ಎಲ್ಲ ಒಂದೇ ಅನ್ನೋ ವಿಶಾಲವಾದ ಭಾವನೆ ಹೆಂಗಿರುತ್ತೆ. ಭಕ್ತನ ಸೀಮಿತ ದೃಷ್ಟಿಯನ್ನು ಅಳಿಸಕ್ಕೆ ಆ ಗುರು ಏನೆಲ್ಲ ಬೇಕಾದರೂ ಮಾಡ್ತಾನೆ. ಇನ್ನು ಕೆಲವರು ಇರ್ತಾರೆ, ಅವರು ಏನಂತಿರ್ತಾರೆ ಅಂದರೆ ನಾನು ಪೂಜೆ ಮಡಿ ಅಂಥವನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ, ನನ್ನದೇನಿದ್ರೂ ಅದ್ವೈತ ಸಿದ್ಧಾಂತ, ದೇವರು ನಿರಾಕಾರ, ವಿಗ್ರಹಗಳೆಲ್ಲ ಸುಳ್ಳು ಅಂತಿರ್ತಾನೆ. ಅಂಥವನನ್ನ ಆ ದತ್ತ ಹೆಂಗೆ ಬದಲಾಯಿಸ್ತಾನೆ ಅಂದರೆ ಕಂಡ ಕಂಡ ದೇವರು ಕಲ್ಲು ಮರಗಳಿಗೆಲ್ಲ ಕೈ ಮುಗ್ದು ಅಡ್ಡ ಬೀಳಂಗೆ ಮಾಡಿಬಿಡ್ತಾನೆ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ತುತ್ತ ತುದಿಯನ್ನ ತಲುಪಿದ್ದವರು. ಅವರಿಗೆ ಗುರು ಚಾಂಡಾಳನ ರೂಪದಲ್ಲಿ ಬಂದು ತಾನು ಚರಾಚರಗಳಲ್ಲೂ ಇದ್ದೀನಿ, ತಾನು ನಿರಾಕಾರನು, ಜಗಜ್ಜನ್ಮನು ಅಂತ ಹೇಳ್ತಾನೆ. ಆಮೇಲೇನೆ ಅವರು ಪೀಠಗಳನ್ನು ಸ್ಥಾಪಿಸಿ ವಿಗ್ರಹ ಪ್ರತಿಷ್ಠಾಪನೆಗಳನ್ನು ಮಾಡಿದರು. ಅವರಿಗೆ ಅದನ್ನೆಲ್ಲ ಮಾಡೋ ಅಗತ್ಯ ಏನೂ ಇರಲಿಲ್ಲ. ಆದರೆ ಅವರು ಆ ಉನ್ನತ ಸ್ಥಿತಿಗೆ ಹೋದ ನಂತರ ಅವರನ್ನು ಪರಮಾತ್ಮ ಈ ರೀತಿ ಬದಲಾಯಿಸಿದ. ಯಾಕಂದರೆ ಸಾಮಾನ್ಯ ಜನಗಳಿಗೆ ರೂಪ ಆಕಾರದ ಮೇಲೇನೇ ಭಕ್ತಿ ಬರದು, ಅಂಥವರ ಉದ್ಧಾರಕ್ಕೋಸ್ಕರ ಗುರು ಅವರಿಂದ ಆ ಕಾರ್ಯಗಳನ್ನು ಮಾಡಿಸ್ತ. ಗುರು ಸರ್ವಶಕ್ತ, ಇಂದ್ರಿಯಗಳ ಒಡೆಯ ಅವನು. ಯಾರಿಗೆ ಏನು ಮಾಡಬೇಕು, ಯಾರು ಯಾವುದರ ಮೂಲಕ ದಾರಿ ತಪ್ತಾರೆ ಅನ್ನೋದೆಲ್ಲ ಗೊತ್ತಿರುತ್ತೆ ಅವನಿಗೆ. ಮನುಷ್ಯನಿಗೆ ತನಗೇ ಗೊತ್ತಿಲ್ಲದೇನೆ ಅಹಂಕಾರ ಬಂದು ಬಿಟ್ಟಿರುತ್ತೆ. ತಾನು ಬಹಳ ಶುದ್ಧ ಅಂತಾನೋ, ಸುಳ್ಳು ಹೇಳಲ್ಲ ಅಂತಾನೋ, ಯಾರಿಗೂ ಅನ್ಯಾಯ ಮಾಡದಿಲ್ಲ ಅಂತಾನೋ, ಈ ಥರದ ಭಾವನೆಗಳೆಲ್ಲ ಬೆಳೀತಾ ಕೊನೆಗೆ ತಾನು ದೇವರಿಗೂ ಹೆದರಬೇಕಾಗಿಲ್ಲ ಅನ್ನೋ ಮಟ್ಟಕ್ಕೆ ಬಂದು ಬಿಡ್ತಾನೆ. ಯಾವಾಗ ಭಗವದ್ಭಕ್ತನಲ್ಲಿ ಇಂಥ ಭಾವನೆಗಳು ಮೂಡ್ತಾವೋ ಅವಾಗ ಆ ಗುರು ಅವನಿಂದ ಮಾಡಬಾರದ ಅಪರಾಧವನ್ನು ಮಾಡಿಸಿಬಿಡ್ತಾನೆ. ಅವಾಗ ಆ ಭಕ್ತ ನೊಂದುಕೊಂಡು ಅತ್ತು ಗೋಳಾಡಿ ಪಶ್ಚಾತ್ತಾಪ ಪಡ್ತಾನೆ. ಯಾರತ್ರನೂ ಹೇಳ್ಕೊಳ್ಳೋಕ್ಕೂ ಆಗ್ತಿರಲ್ಲ ಅವನಿಗೆ. ಆಮೇಲೆ ಅವನು ತನ್ನ ತಪ್ಪನ್ನು ತಿದ್ದಿಕೊಂಡು ಉನ್ನತ ಭಾವಕ್ಕೆ ಹೋಗ್ತಾನೆ. ಹೀಗೆ ಗುರು ಏನೆಲ್ಲ ಮಾಡಿಬಿಡ್ತಾನೆ, ಅಪರಿಮಿತ ಅವನು. ಆದ್ರಿಂದ ಸಂಪೂರ್ಣ ಶರಣಾಗದಕ್ಕಿಂತಲೂ ಒಳ್ಳೆಯದು ಯಾವುದೂ ಇಲ್ಲ. ತಾನು ತಿಳ್ಕೊಂಡೆ ಅಂದರೂ ಅಪೂರ್ಣನೇ, ತಾನು ಶ್ರೇಷ್ಠ ಅಂದರೂ ತಪ್ಪೆ. ನಾನು ನಿನ್ನ ಸೇವಕನಪ್ಪ, ನಿನ್ನಿಚ್ಛೆಯಂತೆಯೇ ನಾನು ನಡ್ಕಂತೀನಿ, ನಿನ್ನಿಚ್ಛೆಗೆ ವಿರುದ್ಧವಾದದ್ದನ್ನು ನಾನು ಮಾಡಲ್ಲ, ಕೊಟ್ಟರೂ ನೀನೇ ಕೊಡದಿದ್ರೂ ನೀನೇ, ಎಲ್ಲವೂ ನಿಂದೇ ಅಂದಾಗ ಅವನು ಬಂದು ಭಕ್ತನ ಹೃದಯದಲ್ಲೇ ನೆಲೆಸಿಬಿಡ್ತಾನೆ. ಅದಕ್ಕೆ ಆ ಗುರುವನ್ನು ಕರುಣಾಸಾಗರ, ಕೃಪಾಳು, ದಯಾಳು, ಅನಾಥ ರಕ್ಷಕ, ಭಕ್ತವತ್ಸಲ ಅನ್ನೋದು. ಭಕ್ತ ತನ್ನ ಜೀವನದಲ್ಲಿ ಏನೇ ನೋವು ಸಂಕಟ ಕಷ್ಟ ಬಂದ್ರೂ ಅವೆಲ್ಲ ತನ್ನ ಒಳ್ಳೆಯ ದಿಕ್ಕೇನೆ ಬಂದಿರೋದು ಅಂತ ತಿಳ್ಕೋಬೇಕು. ಆ ಪರಮಾತ್ಮನ ಸ್ಮರಣೆಯಲ್ಲೇ ಇಟ್ಕೊಂಡು ಧರ್ಮದಿಂದ ಜೀವನ ಮಾಡ್ಕೊಂಡು ಹೋದ್ರೆ ಸಾಕು, ನನಗೆಲ್ಲ ಗೊತ್ತಾಗುತ್ತೆ ಇವನು ನನಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದಾನೆ, ಯಾವ ರೀತಿ ಪ್ರಯತ್ನ ಪಡ್ತಾ ಇದ್ದಾನೆ, ಯಾವ ರೀತಿ ಸಾಧನೆ ಮಾಡ್ತಾ ಇದ್ದಾನೆ, ನನ್ನಲ್ಲಿ ಹೇಗೆ ಶ್ರೇಷ್ಠತೆಯನ್ನು ಕಂಡುಕೊಂಡಿದ್ದಾನೆ ಅನ್ನೋದೆಲ್ಲ ಗೊತ್ತಾಗ್ತಿರುತ್ತೆ.